ಈ ಗುಂಡಿಗಳು ತೆರೆದು ಬಾವಿ ಅಂತ ಆಗಿದೆ ಮರಣ ಅಪ್ಪಿದ್ದಾರೆ ಅಭಿವೃದ್ಧಿ ನೆಪದಲ್ಲಿ ಕೊಳ್ಳೆ ಹೊಡಿದ್ದಾರೆ ರಾಜಕಾರಣಿಗಳು ಸರ್ 11ನೇ ತಾರೀಕು ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ ಬೆಂಗಳೂರಿಗೆ ಕೆಪ್ಪೇಗೌಡ ಸ್ಟ್ಯಾಚು ಓಪನಿಂಗ್ ಗೆ ಮತ್ತೆ ಬೆಂಗಳೂರು ಡೆವಲಪ್ಮೆಂಟ್ ಯಾವ ತರ ನಿಮ್ಮ ಆಡೋ ತಲಕರಿಗಾಗಲಿ ಬೆಂಗಳೂರು ಮಳೆ ಬಂದಾಗ ಮೋರಿಗಿರಿ ಪೂರ ಜಾಮ್ ಆಗಿದೆ ಎಷ್ಟು ಆಕ್ಸಿಡೆಂಟ್ ಆಗಿದೆ ಅದರ ಬಗ್ಗೆ ನೀವು ಮಾತಾಡಬೇಕು ನಮಸ್ಕಾರ ಸರ್ ನಮ್ಮ ಹೆಸರು ಆಟೋ ಡ್ರೈವರ್ ರಂಗಸ್ವಾಮಿ ಅಂತ ಮಾತಾಡೋದು 11ನೇ ತಾರೀಕು ಏನು ಈ ದೇಶದ ಪ್ರಧಾನಮಂತ್ರಿ ಬರ್ತವರೇ ಇದು ಸುಮ್ಮನೆ ಖಂಡನೀಯ ಯಾಕೆಂದ್ರೆ ಇವತ್ತು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲಿ ಏನು ರಸ್ತೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅವರು ಬಂದಂತ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ ಇವತ್ತು ಹೈಕೋರ್ಟ್ ಆರ್ಡರ್ ಇದೆ ಗುಂಡಿ ಮುಚ್ಚಿ ಅಂತ ಈ ಗುಂಡಿಗಳು ತೆರೆದು ಬಾವಿ ಅಂತ ಆಗಿದೆ ಎಷ್ಟೋ ಜನ ಇವತ್ತು ಮರಣ ಅಪ್ಪಿದ್ದಾರೆ ಚಾಲನೆ ಮಾಡೋ ಟೈಮ್ ಅಲ್ಲಿ ಇವರಿಗೆ ಏನಪ್ಪ ಅಂದ್ರೆ ಅಭಿವೃದ್ಧಿ ನೆಪದಲ್ಲಿ ಕೊಳ್ಳೆ ಹೊಡಿದ್ದಾರೆ ರಾಜಕಾರಣಿಗಳು ಇವತ್ತು ಏನು ಅಭಿವೃದ್ಧಿ ಇಲ್ಲ ಇದು ಕರ್ನಾಟಕ ರಾಜಧಾನಿ ಬೆಂಗಳೂರಿಗೆ ಸುಮಾರು ಕೋಟಿಗಳ ಬಜೆಟ್ ಮಂಡನೆ ಇದೆ ಸುಮಾರು ಕೋಟಿ ಟ್ಯಾಕ್ಸ್ ಕೂಡ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಸರ್ಕಾರಕ್ಕೆ ಹೋಗ್ತಾ ಇದೆ ಆದರೆ ಇವತ್ತು ಬೆಂಗಳೂರು ಮಹಾನಗರದ ಒಂದು ಓಡಾಡದಲ್ಲಿ ನಮ್ಮಂತ ಚಾಲಕರಿಗೆ ಚಾಲನೆ ಮಾಡೋ ತುಂಬಾ ಕಷ್ಟ ಆಗಿದೆ ಯಾಕೆಂದ್ರೆ ಪ್ರತಿ ರಸ್ತೆನೂ ಗುಂಡಿಮಯವಾಗಿದೆ ಈ ದೇಶದ ಪ್ರಧಾನಿ ಬಂದಂತ ಸಂದರ್ಭದಲ್ಲಿ ಆ ರಸ್ತೆಗಳನ್ನು ಮಾತ್ರ ಡಾಂಬರೀಕರಣ ಮಾಡ್ತಾ ಇದ್ದಾರೆ ಇವತ್ತು ಬೇರೆ ರಸ್ತೆಗಳು ಕೆಲವೊಂದು ರಸ್ತೆಗಳು ಮೊನ್ನೆ ಪೇಪರ್ ಅಲ್ಲಿ ಬಂದಿದೆ ಅದೇ ಗುಂಡಿ ಮುಚ್ಚಲೆ ಇರತಕ್ಕಂತ ಸಂದರ್ಭದಲ್ಲಿ ಗುಂಡಿಗೆ ಬಿದ್ದು ಯುವಕ ಯುವತಿಯರು ಕೂಡ ಸಾವನ್ನಪ್ಪತಾ ಇದ್ದಾರೆ ಇವತ್ತು ಹೈಕೋರ್ಟ್ ಆರ್ಡರ್ ಇದ್ದು ಅದನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ರಾಜಕಾರಣಿಗಳು ಇರಬಹುದು ಈ ಸ್ಥಳೀಯ ಕಾರ್ಪೊರೇಟರ್ಗಳು ಇವತ್ತು ಕಾರ್ಪೊರೇಟ್ ಎಲೆಕ್ಷನ್ ಇಲ್ಲ ಅದನ್ನು ಮುಂದೂಡಿದ್ದಾರೆ ರಾಜಕಾರಣಿಗಳು ಯಾವುದೇ ರೀತಿ ಬೆಂಗಳೂರು ಅಭಿವೃದ್ಧಿ ಈಗಿನ ಸರ್ಕಾರ ಆಗಿರ್ಬೋದು ಈಗಿನ ಇಲ್ಲಿನ ಶಾಸಕರುಗಳು ಇರ್ಬೋದು ಯಾವುದೇ ರೀತಿ ಅಭಿವೃದ್ಧಿ ಪಡಿಸಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್